ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನಾಂಕ 20 ಏಪ್ರಿಲ್ 2022 ಈ ದಿನದ ದ ಹಿಂದೂ ನ್ಯೂಸ್ ಪೇಪರ್ ಡಿಸ್ಕಷನ್ ಗೆ ನಿಮಗೆಲ್ಲ ಸ್ವಾಗತ ನಮಗೆಲ್ಲ ತಿಳಿದಿರುವ ಹಾಗೆ ಯಾವುದೇ ಕಾಂಪಿಟಿಟಿವ್ ಎಕ್ಸಾಮ್ ಗಳಿಗೆ ಈ ನ್ಯೂಸ್ ಪೇಪರ್ ಅನಾಲಿಸಿಸ್ ಕನ್ನಡ ಆಗಿರಬಹುದು ಇಂಗ್ಲಿಷ್ ನ್ಯೂಸ್ ಪೇಪರ್ ಆಗಿರಬಹುದು ಸಾಕಷ್ಟು ಮಹತ್ವವನ್ನು ವಹಿಸುತ್ತೆ ಅದರಲ್ಲಿಂದ ಸಾಕಷ್ಟು ಕ್ವಶನ್ ಗಳು ನೇರವಾಗಿ ಎಕ್ಸಾಮ್ ನಲ್ಲಿ ಬರುತ್ತೆ ಸೊ ಈ ಒಂದು ಕಾರಣದಿಂದ ಕಳೆದ PSI ಎಕ್ಸಾಮ್ 545 ಎಕ್ಸಾಮ್ ಆದಾಗಿನಿಂದ ಈ ದ ಹಿಂದೂ ನ್ಯೂಸ್ ಪೇಪರ್ ಮತ್ತೆ NCERT ಇವುಗಳ ಒಂದು ಕಂಟೆಂಟ್ ಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಮತ್ತೆ ಇವುಗಳಲ್ಲಿರುವಂತಹ ಕಾನ್ಸೆಪ್ಟ್ ಗಳ ಕ್ಲಾರಿಟಿಯಿಂದ ಎಕ್ಸಾಮ್ ಗಳನ್ನ ಎದುರಿಸುವ ಒಂದು ಸಾಮರ್ಥ್ಯ ಹೆಚ್ಚುತ್ತೆ ಅನ್ನುವ ಒಂದು ಉದ್ದೇಶದಿಂದ ಈ ದ ಹಿಂದೂ ನ್ಯೂಸ್ ಪೇಪರ್ ಡಿಸ್ಕಷನ್ ನ ಕ್ಲಾಸಿಕ್ ಕಡೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ನೀವೆಲ್ಲ ಈ ಒಂದು ಸೆಷನ್ ಅನ್ನ ಅಥವಾ ಈ ಸಿರೀಸ್ ಅನ್ನ ಇಷ್ಟಪಡ್ತೀರಿ ಅಥವಾ ನಿಮ್ಮ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವುದಕ್ಕೆ ಈ ಒಂದು ಸೆಷನ್ ಸಾಕಷ್ಟು ಬೂಸ್ಟ್ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆಯಿಂದ ಈ ನ್ಯೂಸ್ ಪೇಪರ್ ಡಿಸ್ಕಷನ್ ಅನ್ನ ಆಡ್ ಮಾಡಲಾಗಿದೆ ಸೊ ಇವತ್ತಿನ ದಿನಾಂಕ 20 ಏಪ್ರಿಲ್ 2022 ಈ ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ಗಳನ್ನ ಮಹತ್ವದ ಇಂಪಾರ್ಟೆಂಟ್ ಆರ್ಟಿಕಲ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ ದ ಜರ್ನಿ ಆಫ್ ಅ 1000 ಮೈಲ್ಸ್ ಬಿಗಿನ್ ವಿತ್ 1 ಸ್ಟೆಪ್ ಲಾವೋಸು ಅವರ ಈ ಒಂದು ಕೋಟ್ 1000 ಮೈಲಿಗಳ ಒಂದು ಯಾತ್ರೆ ಮೊದಲನೇ ಹೆಜ್ಜೆಯಿಂದಲೇ ಪ್ರಾರಂಭವಾಗಿರುತ್ತೆ ಎನ್ನುವ ಒಂದು ಈ ಕೋಟ್ ನೊಂದಿಗೆ ಈ ದಿನದ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಪ್ರಶ್ನೆ ಯಾವ ಸಂಸ್ಥೆಯು ವಿಶ್ವ ಆರ್ಥಿಕ ದೃಷ್ಟಿಕೋನ ಅಥವಾ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಪ್ರಕಟಿಸುತ್ತದೆ ಅಂತ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಈಸ್ ಪಬ್ಲಿಷ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್ ಆಪ್ಷನ್ ಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಸೊ ಇದರಲ್ಲಿ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಉತ್ತರವನ್ನ ನಾಳೆ ಡಿಸ್ಕಸ್ ಮಾಡೋಣ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವ ಮೊದಲನೇ ಆರ್ಟಿಕಲ್ ನಲ್ಲಿ ಶ್ರೀಲಂಕಾದಲ್ಲಿ ನಡೆಯುತ್ತಿರುವಂತಹ ಒಂದು ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಇದೆ ಕಾಂಟೆಕ್ಸ್ಟ್ ಏನು ಅಂತಂದ್ರೆ ಪ್ರಧಾನಮಂತ್ರಿ ಆದಂತಹ ಶ್ರೀಲಂಕಾದ ಪ್ರಧಾನಮಂತ್ರಿ ಆದಂತಹ ಮಹಿಂದ ರಾಜಪಕ್ಷೆ ಅವರು ಈ ಶ್ರೀಲಂಕಾ ಎದುರಿಸುತ್ತಿರುವಂತಹ ಆರ್ಥಿಕ ಬಿಕ್ಕಟ್ಟನ್ನ ಸರಿಪಡಿಸುವ ಉದ್ದೇಶದಿಂದ ಒಂದು ಸಂವಿಧಾನದಲ್ಲಿ ಒಂದು ತಿದ್ದುಪಡಿಯನ್ನ ತರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ರೀಸೆಂಟ್ ಆಗಿ ಇವರು ಹೊಸ ಕ್ಯಾಬಿನೆಟ್ ಅನ್ನ ರಚಿಸಿದ್ದರು ಸೊ ಅದರ ಪ್ರಕಾರ ಈ ಒಂದು 19ನೇ ತಿದ್ದುಪಡಿ ಆಲ್ರೆಡಿ ಇದ್ದಂತಹ 19ನೇ ತಿದ್ದುಪಡಿಯ ಒಂದು ಮರುಸ್ಥಾಪನೆಯನ್ನ ಮಾಡುವ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ಒಂದು ಶ್ರೀಲಂಕಾ ಎದುರಿಸುತ್ತಿರುವಂತಹ ಆರ್ಥಿಕ ಬಿಕ್ಕಟ್ಟನ್ನ ಮತ್ತೆ ಪ್ರಧಾನಮಂತ್ರಿಯವರ ಒಂದು ಅಧಿಕಾರವನ್ನ ಅಥವಾ ಅವರ ಪವರ್ ಅನ್ನ ಹೆಚ್ಚು ಮಾಡುವಂತಹ ಮತ್ತೆ ಅದೇ ರೀತಿ ಶ್ರೀಲಂಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರವನ್ನ ಕಡಿಮೆಗೊಳಿಸುವಂತಹ ಈ ಒಂದು 19ನೆಯ ತಿದ್ದುಪಡಿಯನ್ನ ಸಂವಿಧಾನ ತಿದ್ದುಪಡಿಯನ್ನ ಮಾಡಲು ಈ ಮಹಿಂದ ರಾಜಪಕ್ಷೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ಮುಖಾಂತರ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ ನಿಮಾನ್ಸ್ ನಿಂದ ಮಾಡಲಾದಂತಹ ಒಂದು ವರದಿಯ ಪ್ರಕಾರ ಸ್ಟಡಿ ಫ್ಲಾಗ್ಸ್ ಡಿಕ್ರೀಸ್ ಇನ್ ಹೆಡ್ ಇಂಜುರೀಸ್ ಡ್ಯೂರಿಂಗ್ ಲಾಕ್ಡೌನ್ ಕೋವಿಡ್ 19 ನಲ್ಲಿ 2020ರಲ್ಲಿ ಸಾರಾಯಿ ಅಂಗಡಿಗಳು ಮುಚ್ಚಿದ್ದು ಆ ಒಂದು ಸಂದರ್ಭದಲ್ಲಿ ಆ ಲಾಕ್ಡೌನ್ ಸಂದರ್ಭದಲ್ಲಿ ಈ ತಲೆಗೆ ಪೆಟ್ಟಾದಂತಹ ಕೇಸ್ಗಳು ಅಥವಾ ಹೆಡ್ ಇಂಜುರಿ ಆದಂತಹ ಕೇಸ್ಗಳು ಅತ್ಯಂತ ಕಡಿಮೆಯಾದಂತಹ ನಂಬರ್ ಅನ್ನ ಕಂಡಿದ್ದು ಈ ಲಾಕ್ಡೌನ್ ಓಪನ್ ಆದ 24 ಗಂಟೆ ಒಳಗೆ 50 ಹೆಡ್ ಇಂಜುರಿ ಕೇಸ್ಗಳು ಅಥವಾ ತಲೆಗೆ ಪೆಟ್ಟಾದಂತಹ ಕೇಸ್ಗಳು ಕಂಡು ಬಂದಿವೆ ಅಂತ ವರದಿ ಮಾಡಿದೆ ಸಾರಾಯಿ ಮತ್ತು ಜನರ ಆರೋಗ್ಯದ ಕುರಿತಾದಂತಹ ಈ ಒಂದು ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಲಾಗಿದೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಎಡಿಟೋರಿಯಲ್ ಪೇಜ್ ನಿಂದ ಆಗಿದ್ದು ಆನ್ ಆನೆಸ್ಟ್ ರೆಕನಿಂಗ್ ಅಂತ ಈ ಒಂದು ಆರ್ಟಿಕಲ್ ನ ಟೈಟಲ್ ಆಗಿದೆ ಈ ಒಂದು ಆರ್ಟಿಕಲ್ ಅನ್ನ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಭಾರತದ ಸಮಾಜ ಆರೋಗ್ಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ವಿಷಯದ ಅಡಿಯಲ್ಲಿ ಈ ಆರ್ಟಿಕಲ್ ಅನ್ನ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಪಡೋಣ ಈ ಒಂದು ಆರ್ಟಿಕಲ್ ನಲ್ಲಿ ಬರೆದಿರುವಂತಹ ಒಂದು ಕಾಂಟೆಕ್ಸ್ಟ್ ನ ಪ್ರಕಾರ ರೀಸೆಂಟ್ ಆಗಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಡೈರೆಕ್ಟರ್ ಜನರಲ್ ಆದಂತಹ ತೆದ್ರೋಸ್ ಗೆಬ್ರಿಯಾಸುಸ್ ಅವರು ಈ ಗುಜರಾತ್ ನಲ್ಲಿ ನಡೆದಂತಹ ಗ್ಲೋಬಲೈಸೇಷನ್ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿದ್ದರು ಸೊ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಬಿಡುಗಡೆ ಮಾಡಿದಂತಹ ವರದಿಯ ಪ್ರಕಾರ ಭಾರತದಲ್ಲಿ ಈ ಕೋವಿಡ್ 19 ಈ ಮಹಾಮಾರಿಯಿಂದ ಸುಮಾರು
ಒಂದು ಪಾಯಿಂಟ್ 8 ದಶಲಕ್ಷ ಜನರು ಸಾವನ್ನಪ್ಪಿದ್ದಾರೆ ಅಂತ ಈ ವರದಿ ಹೇಳಿದೆ. ಇದು ಭಾರತ ಸರ್ಕಾರದಿಂದ ರಿಲೀಸ್ ಮಾಡಲಾದಂತಹ ಒಂದು ಅಂಕಿಅಂಶಗಳ ಪ್ರಕಾರ 5.2 ಲಕ್ಷ ಜನರು ಈ ಒಂದು COVID-19 ನಿಂದ ಮರಣವನ್ನಪ್ಪಿದ್ದಾರೆ ಅಂತ ಭಾರತ ಸರ್ಕಾರದಿಂದ ಬಂದಿರುವ ವರದಿ ಪ್ರಕಾರ ಹೇಳಲಾಗ್ತಾ ಇದೆ. ಇದರ 8 ಪಟ್ಟು ಈ ಒಂದು WHOದಿಂದ ಬಿಡುಗಡೆ ಆದಂತಹ ಈ ವರದಿಯಲ್ಲಿ ಅಥವಾ ರಿಪೋರ್ಟ್ನಲ್ಲಿ ಹೇಳಲಾಗಿದ್ದರಿಂದ ಇದರಿಂದ WHO ಮತ್ತೆ ಭಾರತದ ಒಂದು ಸರ್ಕಾರದ ನಡುವೆ ಒಂದು ಕಾನ್ಫ್ಲಿಕ್ಟ್ ಎದುರಿಸುವಂತಹ ಸಂದರ್ಭ ಬಂದಿದೆ. ಈ ರೀತಿಯಾದಂತಹ ಒಂದು ಅಂಕಿಅಂಶಗಳ ಒಂದು ಮಿಸ್ ಮ್ಯಾಚ್ನ ಕಾರಣವನ್ನ ಹೇಳ್ತಾ ಈ ಆರ್ಟಿಕಲ್ ನಲ್ಲಿ ಆಥರ್ ಹೇಳುವ ಪ್ರಕಾರ ಅಥವಾ ಒಂದು ಸಜೆಷನ್ ಪ್ರಕಾರ ಭಾರತದಲ್ಲಿ ಇಷ್ಟೊಂದು ಅಭಿವೃದ್ಧಿಪಡಿಸಿದಂತಹ ಕಾರ್ಯಕ್ರಮಗಳು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗಳು ಇದ್ದರೂ ಸಹ ಒಂದು ನಿಖರವಾದಂತಹ COVID-19 ನಿಂದ ಮರಣವಾದಂತಹ ಜನರ ಸಂಖ್ಯೆಗಳನ್ನ ಅಥವಾ ಅಂಕಿಅಂಶಗಳನ್ನ ನೀಡುವುದರಲ್ಲಿ ಒಂದು ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಅನ್ನ ಕಾಣುವುದು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕರೋನಾ ವೈರಸ್ ಮಹಾಮಾರಿಯಿಂದ ಮರಣ ಸಂಭವಿಸಿದಂತಹ ವ್ಯಕ್ತಿಗಳ ಒಂದು ಸಂಖ್ಯೆ ಎಕ್ಸಾಕ್ಟ್ ಆಗಿ ತಿಳಿದೇ ಇದ್ರೂ ಸಹ ಒಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶದಿಂದ ಒಂದು ಕಮಿಷನ್ ಅನ್ನ ಫಾರ್ಮ್ ಮಾಡಿ ಒಂದು ಆಯೋಗವನ್ನ ರಚಿಸಿ ಅವರಿಗೆ ಈ ರೀತಿಯಾದಂತಹ ಎಲ್ಲ ಭಾರತದಾದ್ಯಂತ ಇರುವಂತಹ ಎಲ್ಲಾ ಡೇಟಾಗಳನ್ನ ಸಪ್ಲೈ ಮಾಡಿ ಒಂದು ನಿರ್ದಿಷ್ಟವಾದಂತಹ ಸಂಖ್ಯೆಯನ್ನು ಯಾವುದೇ ರೀತಿಯ ಭಯ ಮತ್ತೆ ಯಾವುದೇ ರೀತಿಯ ಫೇವರ್ಗಳನ್ನ ಇಟ್ಟುಕೊಳ್ಳದೆ ಪಬ್ಲಿಕ್ ನಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕೂಡ ಎಡಿಟೋರಿಯಲ್ ನಿಂದ ಇದೆ. ಡೆಮೊಲಿಷನ್ ಡ್ರೈವ್ಸ್ ವೈಲೇಟ್ ಇಂಟರ್ನ್ಯಾಷನಲ್ ಲಾ. ರೀಸೆಂಟ್ ಆಗಿ ನಾವು ರಾಮನವಮಿಯಂದು ನಡೆದಂತಹ ಒಂದು ಕೋಮುಗಲಭೆಯಲ್ಲಿ ಸಂಘರ್ಷದಲ್ಲಿ ಇನ್ವಾಲ್ವ್ ಆದವರ ಮನೆಗಳನ್ನ ಬುಲ್ಡೋಸರ್ಗಳ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಡೆಮೊಲಿಷ್ ಮಾಡಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಾಂಟೆಕ್ಸ್ಟ್ ನಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ರಚಿಸಲಾಗಿದೆ. ಇದರಲ್ಲಿ ಈ ಲೇಖಕರ ಪ್ರಕಾರ ಈ ಬುಲ್ಡೋಸರ್ಗಳಿಂದ ಮಾಡಲಾದಂತಹ ಮನೆಗಳ ಡೆಮೊಲಿಷನ್ ಅನ್ನ ಈ ಲೇಖಕರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಸೊ ಇವರ ಪ್ರಕಾರ ಈ ಮನೆಗಳನ್ನ ಬುಲ್ಡೋಸರ್ ಮುಖಾಂತರ ಕೆಡವಲಾದಂತಹ ಈ ಒಂದು ಕ್ರಮ ಏನಿದೆ ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಮಾಡುತ್ತೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಇದನ್ನು ಈಗ ರೀಸೆಂಟ್ ಆಗಿ ರಾಮನವಮಿ ಎಂದು ಈ ಒಂದು ಕೋಮುಗಲಭೆ ಅಥವಾ ಕೋಮು ಸಂಘರ್ಷ ನಡೆದಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಆ ಒಂದು ಸಂಘರ್ಷದಲ್ಲಿ ಇನ್ವಾಲ್ವ್ ಆದಂತವರ ಮನೆಗಳನ್ನ ಬುಲ್ಡೋಸರ್ಗಳ ಕಾರ್ಯಾಚರಣೆಯನ್ನ ನಡೆಸಿ ಕೆಡವಲಾಗಿತ್ತು. ಸೊ ಮಧ್ಯಪ್ರದೇಶ ಸರ್ಕಾರ ಹೇಳಿದ ಪ್ರಕಾರ ಈ ಮನೆಗಳೇನಿದ್ದಾವೆ ಸೊ ಅವುಗಳನ್ನ ಅಕ್ರಮವಾಗಿ ಮತ್ತು ಅತಿಕ್ರಮಣ ಮಾಡಿದಂತಹ ಒಂದು ಮನೆಗಳನ್ನ ಕೆಡವಲಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ, ಜಸ್ಟಿಫಿಕೇಶನ್ ನೀಡಿದೆ. ಆದರೆ ಈ ರೀತಿಯಾದಂತಹ ಬುಲ್ಡೋಸರ್ಗಳ ಒಂದು ಕಾರ್ಯಾಚರಣೆ ಏನಿದೆ ಭಾರತದ ಒಂದು ರೂಲ್ ಆಫ್ ಲಾ ಕಾನೂನಿನ ನಿಯಮ ಆಗಿರಬಹುದು ಅಥವಾ ನಮ್ಮ ಭಾರತದ ಸಂವಿಧಾನದ ಒಂದು ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಆಗಿರಬಹುದು ಇವುಗಳ ಉಲ್ಲಂಘನೆಯನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಬಾಧ್ಯವಾದಂತಹ ನಮ್ಮ ಭಾರತದ ಕಾನೂನುಗಳನ್ನ ಕೂಡ ಈ ರೀತಿಯಾದಂತಹ ಕಾರ್ಯಾಚರಣೆಗಳು ಉಲ್ಲಂಘನೆ ಮಾಡುತ್ತವೆ, ವೈಲೇಟ್ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಬುಲ್ಡೋಸರ್ ನಿಂದ ಮಾಡಲಾದಂತಹ ಕಾರ್ಯಾಚರಣೆಯು ನಮ್ಮ ಅಂತಾರಾಷ್ಟ್ರೀಯ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳುವುದಾದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಇದರ ಅಂಡರ್ ಮತ್ತೆ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್ ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ICESCR, ಇದರಲ್ಲಿನ ಆರ್ಟಿಕಲ್ 25 ಮತ್ತೆ ಆರ್ಟಿಕಲ್ 11.1 ಉಲ್ಲಂಘನೆಯಾಗುತ್ತೆ ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಬರೀತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಈ ICESCR ಅಥವಾ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್ ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಇದರ ಆರ್ಟಿಕಲ್ 17 ಕೂಡ ಉಲ್ಲಂಘನೆ ಆಗುತ್ತೆ ಅಂತ ಬರೀತಾ ಇದ್ದಾರೆ. ಇನ್ನು ಈ ರೀತಿಯಾದಂತಹ ಬುಲ್ಡೋಸರ್ಗಳ ಒಂದು ಕಾರ್ಯಾಚರಣೆಯಿಂದ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗದಿಂದ ಮಾಡಲಾದಂತಹ ಈ ಕಾರ್ಯಾಚರಣೆಗಳು ಡೈರೆಕ್ಟ್ ಆಗಿ ಮಾನವ ಹಕ್ಕುಗಳ ಅಥವಾ ಹ್ಯೂಮನ್ ರೈಟ್ಸ್ಗಳ ಒಂದು ವೈಲೇಷನ್ ಉಲ್ಲಂಘನೆ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾವೆ. ಇನ್ನು ಭಾರತದ ನ್ಯಾಯಾಂಗ ಈ ರೀತಿಯಾದಂತಹ ಹಲವಾರು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಬಂದಂತಹ ಜಡ್ಮೆಂಟ್ಗಳ ಪ್ರಕಾರ, ಉದಾಹರಣೆಗೆ
ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆಗಿರ್ಬೋದು, ಅಥವಾ ಈ ವಿಶಾಖ ವರ್ಸಸ್ ರಾಜಸ್ಥಾನ, ಮತ್ತೆ ಫೇಮಸ್ ಆದಂತಹ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇಂತಹ ಕೇಸುಗಳಲ್ಲಿ ಭಾರತದಲ್ಲಿ ಸಂವಿಧಾನದಲ್ಲಿ ನೀಡಲಾದಂತಹ ಮೂಲಭೂತ ಕರ್ತವ್ಯಗಳು ಅಥವಾ ಫಂಡಮೆಂಟಲ್ ರೈಟ್ಸ್ಗಳ ಉಲ್ಲಂಘನೆಯನ್ನ ಮಾಡದೆ ಮತ್ತೆ ಈ ಒಂದು ಜಜ್ಮೆಂಟ್ ಅನ್ನ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಬಾಧ್ಯವಾಗುವಂತೆ ಜಜ್ಮೆಂಟ್ಗಳನ್ನ ನೀಡಲಾಗಿತ್ತು. ಸೊ ಅದೇ ರೀತಿಯಾಗಿ ಈ ರೀತಿಯಾದಂತಹ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿ ರಾಷ್ಟ್ರವಾದಿ ಅಥವಾ ಜನಪ್ರಿಯವಾದಂತಹ ಕಾರ್ಯಾಚರಣೆಯನ್ನ ಮಾಡುವುದನ್ನ ತಡೆಯುವ ನಿಟ್ಟಿನಲ್ಲಿ ಶಾಸಕಾಂಗ ಅಥವಾ ಕಾರ್ಯಾಂಗದಿಂದ ಮಾಡಲಾದಂತಹ ಒಂದು ಕಾರ್ಯಾಚರಣೆಯನ್ನ ಜುಡಿಷಿಯಲ್ ಪರ್ವಿವ್ನಲ್ಲಿ ತೆಗೆದುಕೊಂಡು ಅವುಗಳನ್ನ ತಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಥವಾ ಒಂದು ಡೈರೆಕ್ಷನ್ ಅನ್ನ ನೀಡಬೇಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ ಭಾರತವು ರೀಸೆಂಟ್ ಅಥವಾ ವರ್ತಮಾನದಲ್ಲಿ ಎದುರಿಸುತ್ತಿರುವಂತಹ ಕೋಲ್ ಕ್ರೈಸಿಸ್ ಅಥವಾ ಈ ಕಲ್ಲಿದ್ದಲಿನ ಬಿಕ್ಕಟ್ಟಿನ ಬಗ್ಗೆ ಒಂದು ಚಾರ್ಟ್ ಅನ್ನ ಅಥವಾ ಒಂದು ಅನಾಲಿಸಿಸ್ ಅನ್ನ ನೀಡಲಾಗಿದೆ, ಡೇಟಾವನ್ನ ನೀಡಲಾಗಿದೆ. ಈ ಒಂದು ಡೇಟಾಗಳ ಪ್ರಕಾರ ಭಾರತದಲ್ಲಿ ಈ ಕಲ್ಲಿದ್ದಲಿನಿಂದ ನಡೆಯುವಂತಹ ಉಷ್ಣ ಸ್ಥಾವರಗಳು ಅಥವಾ ಥರ್ಮಲ್ ಪವರ್ ಪ್ಲಾಂಟ್ಗಳು ಈ ಕಲ್ಲಿದ್ದಲಿನ ಶಾರ್ಟೇಜ್ ಅನ್ನ ಎದುರಿಸ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಚಾರ್ಟ್ ಅಥವಾ ಈ ಒಂದು ಅನಾಲಿಸಿಸ್ ಡೇಟಾಗಳ ಪ್ರಕಾರ ಭಾರತದಲ್ಲಿ ಸುಮಾರು 100 ಥರ್ಮಲ್ ಪವರ್ ಪ್ಲಾಂಟ್ಗಳು ಈ ಕಲ್ಲಿದ್ದಲಿನ ಶಾರ್ಟೇಜ್ ಅನ್ನ ಎದುರಿಸ್ತಾ ಇವೆ, ಮುಖ್ಯವಾಗಿ ಕ್ರಿಟಿಕಲ್ ಮಾರ್ಕ್. ಫಾರ್ ಎಕ್ಸಾಂಪಲ್, ಈ ಒಂದು ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಮೇಂಟೈನ್ ಮಾಡಲಾಗುವಂತಹ ಮಿನಿಮಮ್ ಸ್ಟಾಕ್ನಲ್ಲಿ 25%ನಷ್ಟು ಅಥವಾ ಅದಕ್ಕಿಂತ ಕಡಿಮೆಯಾದರೆ ಆ ಒಂದು ಸ್ಟಾಕ್ ಕಲ್ಲಿದ್ದಲಿನ ಸ್ಟಾಕ್ ಕಡಿಮೆಯಾದರೆ ಅವುಗಳನ್ನ ಕ್ರಿಟಿಕಲ್ ಮಾರ್ಕ್ ಅಂತ ಕರೆಯಲಾಗುತ್ತೆ. ಸುಮಾರು 100 ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಈ ಒಂದು ಗ್ರಾಫ್ನಲ್ಲಿ ನೀಡಲಾದಂತೆ 100 ಪವರ್ ಪ್ಲಾಂಟ್ಗಳಲ್ಲಿ 25%ಗಿಂತ ಕಡಿಮೆ ಸ್ಟಾಕ್ ಅನ್ನ ಈ ಥರ್ಮಲ್ ಪವರ್ ಪ್ಲಾಂಟ್ಗಳು ಹೊಂದಿವೆ ಅಂತ ಈ ಒಂದು ಡೇಟಾ ಹೇಳ್ತಾ ಇದೆ. ಅದರಲ್ಲಿ ಕೆಲವೊಂದು ಪವರ್ ಪ್ಲಾಂಟ್ಗಳಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಈ ಕಲ್ಲಿದ್ದಲಿನ ಒಂದು ಸ್ಟಾಕ್ ಪ್ರಮಾಣ ಸುಮಾರು 10% ಮಾರ್ಕ್ಗಿಂತ ಕಡಿಮೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಭಾರತದಲ್ಲಿ ಈ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಉತ್ಪಾದನೆ ಮಾಡುವಂತಹ ವಿದ್ಯುತ್ತಿನ ಶಾರ್ಟೇಜ್ ಅಥವಾ ವಿದ್ಯುತ್ತಿನ ಕೊರತೆ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ರೀತಿಯ ಒಂದು ಶಾರ್ಟೇಜ್ಗಳನ್ನ ಕಲ್ಲಿದ್ದಲಿನ ಒಂದು ಸ್ಟಾಕ್ನಲ್ಲಿ ಶಾರ್ಟೇಜ್ ಅನ್ನ ಎದುರಿಸುತ್ತಿರುವಂತಹ ಆಂಧ್ರಪ್ರದೇಶ, ಜಾರ್ಖಂಡ್, ಉತ್ತರಾಖಂಡ್ ಮತ್ತೆ ಮಧ್ಯಪ್ರದೇಶದಲ್ಲಿ ಮುಖ್ಯವಾಗಿ ಈ ರೀತಿಯ ಒಂದು ಕಲ್ಲಿದ್ದಲಿನ ಶಾರ್ಟೇಜ್ ಅನ್ನ ಥರ್ಮಲ್ ಪವರ್ ಪ್ಲಾಂಟ್ಗಳು ಎದುರಿಸ್ತಾ ಇವೆ ಅಂತ ಈ ಒಂದು ಡೇಟಾದಲ್ಲಿ ಅಥವಾ ಗ್ರಾಫ್ನಲ್ಲಿ ನೀಡಲಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ ಚೈನಾ ಮತ್ತೆ ಸೊಲೊಮೋನ್ ಐಲ್ಯಾಂಡ್ಗಳು, ಈ ದ್ವೀಪ ರಾಷ್ಟ್ರವಾದಂತಹ ಸೊಲೊಮೋನ್ ಐಲ್ಯಾಂಡ್, ಇವುಗಳು ಒಂದು ಮಹತ್ವದ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಥವಾ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ರೀಸೆಂಟ್ ಆಗಿ ಈ ಒಂದು ಚೈನಾ ಮತ್ತೆ ಸೊಲೊಮೋನ್ ಐಲ್ಯಾಂಡ್ಗಳು, ದ್ವೀಪ ರಾಷ್ಟ್ರವಾದಂತಹ ಸೊಲೊಮೋನ್ ಐಲ್ಯಾಂಡ್, ಇದರ ಲೊಕೇಶನ್ ಅನ್ನ ಕೂಡ ನಾವು ಈಗ ಡಿಸ್ಕಸ್ ಮಾಡೋಣ ಅಥವಾ ಅರ್ಥ ಮಾಡ್ಕೊಳ್ಳೋಣ. ಇವುಗಳ ಪ್ರಕಾರ ರೀಸೆಂಟ್ ಆಗಿ ಒಂದು ಸೆಕ್ಯೂರಿಟಿ ಅಗ್ರಿಮೆಂಟ್ ಅಥವಾ ರಕ್ಷಣಾ ಒಪ್ಪಂದದ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಚೈನಾ ಮತ್ತೆ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಈ ದ್ವೀಪ ಸಮೂಹಗಳ ರಾಷ್ಟ್ರವಾದಂತಹ ಸೊಲೊಮೋನ್ ಐಲ್ಯಾಂಡ್ಗಳ ಈ ಒಂದು ರಕ್ಷಣಾ ಒಪ್ಪಂದದಿಂದ ಪೆಸಿಫಿಕ್ ಮಹಾಸಾಗರ ಪ್ರದೇಶದಲ್ಲಿ ಒಂದು ಸ್ಟೆಬಿಲಿಟಿ ಅಥವಾ ಸ್ಥಿರತೆಯನ್ನ ಕಾಂಪ್ರಮೈಸ್ ಮಾಡುವಂತಹ ಮತ್ತು ಅಸ್ಥಿರತೆಯನ್ನ ಎದುರಿಸುವಂತಹ ಸಂದರ್ಭ ಬರಬಹುದು ಅಂತ ಕೆಲವು ರಾಷ್ಟ್ರಗಳು ಕಳವಳವನ್ನ ಅಥವಾ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಅಮೆರಿಕ ದೇಶಗಳು ಈ ರೀತಿಯ ಒಂದು ಕಳವಳವನ್ನ ವ್ಯಕ್ತಪಡಿಸಿವೆ. ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಅನ್ನ ನೀಡುತ್ತಾ ಈ ಸೊಲೊಮೋನ್ ಐಲ್ಯಾಂಡ್ ನಲ್ಲಿ, ಸೊಲೊಮೋನ್ ದ್ವೀಪ ರಾಷ್ಟ್ರಗಳಲ್ಲಿ ಚೈನಾದಿಂದ ಯಾವುದೇ ರೀತಿಯಾದಂತಹ ಒಂದು ಮಿಲಿಟರಿ ಬೇಸ್ ಅನ್ನ ಸ್ಥಾಪಿಸುವಂತಹ ವಿಚಾರ ಇಲ್ಲ ಅಂತ ಈ ಚೈನಾ ಮತ್ತೆ ಸೊಲೊಮೋನ್ ದೇಶಗಳು ಕ್ಲಾರಿಟಿಯನ್ನ ನೀಡಿದ್ದಾವೆ. ಆದರೂ ಸಹಿತ ಈ ಒಂದು ಪೆಸಿಫಿಕ್ ಮಹಾಸಾಗರದ ಒಂದು ಇಂಪಾರ್ಟೆಂಟ್ ಆದಂತಹ ಸ್ಟ್ರಾಟಜಿಕ್ ರೀಜನ್ ನಲ್ಲಿ ಈ ರೀತಿಯಾದಂತಹ ಅಗ್ರಿಮೆಂಟ್ ನಿಂದ ಸಾಕಷ್ಟು ಕನ್ಸರ್ನ್ ಅನ್ನ ಆ ಒಂದು ಸುತ್ತಮುತ್ತಲಿನ ರಾಷ್ಟ್ರಗಳು ವ್ಯಕ್ತಪಡಿಸ್ತಾ ಇವೆ. ಈ ಚೈನಾ ಮತ್ತೆ ಸೊಲೊಮೋನ್ ಐಲ್ಯಾಂಡ್ ರೀಸೆಂಟ್ ಆಗಿ ಒಂದು ರಕ್ಷಣಾ
ಒಪ್ಪಂದವನ್ನು ಮಾಡಿಕೊಂಡಿದ್ದು. ಇದರ ಲೊಕೇಶನ್ ನೋಡಬೇಕು, ಇದು ಸೊಲೊಮನ್ ಐಲ್ಯಾಂಡ್ ಅಥವಾ ದ್ವೀಪಗಳ ಒಂದು ರಾಷ್ಟ್ರವಾಗಿದೆ, ದ್ವೀಪಗಳ ಸಮೂಹವಾದ ಒಂದು ರಾಷ್ಟ್ರವಾಗಿದ್ದು ಸಾಕಷ್ಟು ದ್ವೀಪಗಳನ್ನು ಸೇರಿಸಿಕೊಂಡು ಈ ಸೊಲೊಮನ್ ಐಲ್ಯಾಂಡ್ಸ್ ದೇಶ ಅಂತ ಕರೆಯಲಾಗುತ್ತದೆ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಬರುತ್ತೆ ಮತ್ತೆ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಈ ಒಂದು ಸೊಲೊಮನ್ ಐಲ್ಯಾಂಡ್ಗಳ ಒಂದು ಸಮೂಹ ಬರುತ್ತೆ. ಸೊ ಈ ಒಂದು ಚೈನಾ ಮತ್ತೆ ಸೊಲೊಮನ್ ಐಲ್ಯಾಂಡ್ಸ್ಗಳ ನಡುವೆ ಆದಂತಹ ಈ ಒಂದು ರಕ್ಷಣಾ ಒಪ್ಪಂದದಿಂದ ಅದರ ಅಕ್ಕಪಕ್ಕದ ರಾಷ್ಟ್ರಗಳಾದಂತಹ ಆಸ್ಟ್ರೇಲಿಯಾ ಆಗಿರಬಹುದು, ಅದರ ಕೆಳಗೆ ಇಲ್ಲಿ ನ್ಯೂಜಿಲೆಂಡ್ ಬರುತ್ತೆ, ನ್ಯೂಜಿಲೆಂಡ್ ಈ ರಾಷ್ಟ್ರಗಳು ಒಂದು ಕನ್ಸರ್ನ್ ಅನ್ನ ಅಥವಾ ಕಳವಳವನ್ನ ವ್ಯಕ್ತಪಡಿಸಿವೆ. ಯಾಕಂದ್ರೆ ಈ ಪೆಸಿಫಿಕ್ ಓಷಿನ್ ಈ ಒಂದು ರೀಜನ್ ನಲ್ಲಿ ಚೈನಾ ಒಂದು ಡಾಮಿನೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಲು ಪ್ರಯತ್ನ ಪಡುತ್ತೆ ಅಥವಾ ಒಂದು ಮಿಲಿಟರಿ ಬೇಸ್ ಅನ್ನ ಈ ಒಂದು ಸೊಲೊಮನ್ ಐಲ್ಯಾಂಡ್ಸ್ ಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಈ ಒಂದು ಪ್ರದೇಶದಲ್ಲಿ ಒಂದು ರಾಜಕೀಯವಾದಂತಹ ಪೊಲಿಟಿಕಲ್ ಅಸ್ಥಿರತೆ ಅಥವಾ ರಾಜಕೀಯವಾದಂತಹ ಒಂದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗಬಹುದು ಅಂತ ಈ ರಾಷ್ಟ್ರಗಳು ಕಳವಳವನ್ನ ವ್ಯಕ್ತಪಡಿಸ್ತಾ ಇವೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, IMF ಕಟ್ಸ್ ಇಂಡಿಯಾ ಫೋರ್ಕಾಸ್ಟ್ ಟು 8.2% ಆನ್ ವಾರ್. ಈಗ ಯುಕ್ರೇನ್ ಮತ್ತೆ ರಷ್ಯಾದ ನಡುವೆ ನಡೆಯುತ್ತಿರುವಂತಹ ಒಂದು ಯುದ್ಧದ ಪರಿಣಾಮವಾಗಿ ಭಾರತದ ಒಂದು GDP ಫೋರ್ಕಾಸ್ಟ್ ಅಥವಾ ಒಂದು ಭಾರತದ ಮುನ್ಸೂಚನೆ ಅಥವಾ GDP ಮುನ್ಸೂಚನೆಯ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿ 8.2%ಗೆ IMF ಫೋರ್ಕಾಸ್ಟ್ ಮಾಡಿದೆ ಅಂತ ನ್ಯೂಸ್ ಇದೆ. ಇದಕ್ಕಿಂತ ಮುಂಚೆ ಅಂದ್ರೆ 9%ಗಳ ಒಂದು ಫೋರ್ಕಾಸ್ಟ್ ಅನ್ನ ಅಥವಾ ಮುನ್ಸೂಚನೆಯನ್ನ ಆ ಒಂದು ದರದಲ್ಲಿ ಭಾರತದ GDP ಅಭಿವೃದ್ಧಿಗೊಳ್ಳಲಿದೆ ಅಥವಾ ಗ್ರೋತ್ ಕಾಣಲಿದೆ ಅಂತ ಹೇಳಲಾಗಿತ್ತು. ಆದ್ರೆ ಈ ಒಂದು ವಾರ್ನ ಬ್ಯಾಕ್ಗ್ರೌಂಡ್ ನಲ್ಲಿ ಅಥವಾ ಯುಕ್ರೇನ್ ಮತ್ತೆ ರಷ್ಯಾದ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಕಾರಣಕ್ಕಾಗಿ 0.8%ಗಳ ಒಂದು ಪಾಯಿಂಟ್ ಅನ್ನ ಕಡಿಮೆ ಮಾಡಿ ಭಾರತದ GDP 8.2%ರಷ್ಟು ಇರಲಿದೆ ಅಂತ ಫೋರ್ಕಾಸ್ಟ್ ಮಾಡಲಾಗಿದೆ. ಇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನಿಂದ ರೀಸೆಂಟ್ ಆಗಿ ರಿಲೀಸ್ ಆದಂತಹ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನಲ್ಲೂ ಕೂಡ ಭಾರತದ ಎಕನಾಮಿ 6.9%ರಷ್ಟು ದರದಲ್ಲಿ GDP ಪ್ರಮಾಣ ಏರಲಿದೆ ಅಂತ ಒಂದು ಅಂಕಿಅಂಶವನ್ನ ನೀಡಲಾಗಿತ್ತು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ ನೀತಿ ಆಯೋಗದ ಮೆಂಬರ್ ಆದಂತಹ ರಮೇಶ್ ಚಾಂದ್ ಇವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ಪ್ರಕಾರ ಈ ಫ್ರೀಬೀಸ್ ಕಲ್ಚರ್ ಪರ್ಸಿಸ್ಟ್ ಇಂಡಿಯಾ ಮೇ ಫೇಸ್ ಶ್ರೀಲಂಕಾಸ್ ಫೇತ್. ಅಂದ್ರೆ ಈ ಭಾರತದಲ್ಲಿ ಅಥವಾ ರಾಜ್ಯಗಳಲ್ಲಿ ನೀಡಲಾಗುವಂತಹ ಒಂದು ಫ್ರೀಬೀಸ್ ಅಥವಾ ಈ ಜನಪ್ರಿಯ ಯೋಜನೆಗಳಾಗಿರ್ಬೋದು, GST ಕಡಿತ ಕೊಡುವುದಾಗಿರ್ಬೋದು, ಸರ್ಕಾರದಿಂದ ಚುನಾವಣೆ ಗೆಲ್ಲುವುದಕ್ಕಾಗಿ ಜನಪ್ರಿಯ ಯೋಜನೆಗಳನ್ನ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಕೆಲವು ಯೋಜನೆಗಳನ್ನ ಮಾಡುವುದರಿಂದ ಈ ಫ್ರೀಬಿ ಕಲ್ಚರ್ ಡೆವಲಪ್ ಆಗುವುದರಿಂದ ಭಾರತವು ಕೂಡ ಈಗ ಶ್ರೀಲಂಕಾ ಎದುರಿಸುತ್ತಿರುವಂತಹ ಒಂದು ಸಂದರ್ಭವನ್ನ ಎದುರಿಸಬೇಕಾಗುತ್ತೆ ಅಂತ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಸೊ ಈ ನೀತಿ ಆಯೋಗದ ಮೆಂಬರ್ ಆದಂತಹ ಈ ರಮೇಶ್ ಚಾಂದ್ ಅವರು ಈ ರೀತಿಯಾದಂತಹ MSP ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗಳಂತಹ ಒಂದು ಅವುಗಳ ಒಂದು ಪ್ರಮಾಣವನ್ನ ಜಾಸ್ತಿ ಮಾಡುವುದರಿಂದ ಫ್ರೀಬೀಸ್ಗಳ ಒಂದು ಕಲ್ಚರ್ ಅನ್ನ ಡೆವಲಪ್ ಮಾಡುವುದರಿಂದ ಭಾರತದ ಆರ್ಥಿಕತೆಗೆ ಸಾಕಷ್ಟು ಹೊಡೆತವನ್ನ ಕೊಡಲಿದೆ ಅಂತ ಈಗ ಆ ನೀತಿ ಆಯೋಗದ ಮೆಂಬರ್ ಆದಂತಹ ರಮೇಶ್ ಚಾಂದ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಕೀವರ್ಡ್ ಬಗ್ಗೆ ಇದೆ, ಪ್ಯಾನಾಪ್ಟಿಕಾನಿಸಂ ಅಂತ. ಇನ್ನು ಈ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಕಾಂಟೆಕ್ಸ್ಟ್ ನಲ್ಲಿ ಇದನ್ನ ಸರ್ವೆಲೆನ್ಸ್ ಸ್ಟೇಟ್ ಅಂತ ಕೂಡ ಕರಿಬಹುದು ಪ್ಯಾನಾಪ್ಟಿಕಾನಿಸಂ ಅನ್ನ. ಇದರ ಕಂಪ್ಲೀಟ್ ಆದಂತಹ ಒಳ ಅರ್ಥ ಇಷ್ಟೇ, ಈ ಸರ್ವೆಲೆನ್ಸ್ ಸ್ಟೇಟ್ಗಳ ಒಂದು ಉದಯದ ಬಗ್ಗೆ ಈ ಪ್ಯಾನಾಪ್ಟಿಕಾನಿಸಂ ಅನ್ನ ಈ ಒಂದು ಶಬ್ದವನ್ನ ಬಳಸಲಾಗುತ್ತೆ. ಸರ್ವೆಲೆನ್ಸ್ ಸ್ಟೇಟ್ಗಳು ಅಂತಂದ್ರೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಅಥವಾ ಒಂದು ದೇಶದಲ್ಲಿ ಆ ಪ್ರಜೆಗಳ ಮೇಲೆ ಕಂಟಿನ್ಯೂಸ್ ಆಗಿ ಸತತವಾಗಿ ನಿಗಾವನ್ನ ಇಡುವುದು ಮತ್ತೆ ಅವರ ಒಂದು ಸ್ವಾತಂತ್ರ್ಯ ಮತ್ತೆ ಪ್ರೈವಸಿಯನ್ನ ಉಲ್ಲಂಘನೆ ಮಾಡಿ ಅವರ ಖಾಸಗಿ ಮಾಹಿತಿಗಳನ್ನ ತಿಳಿದುಕೊಳ್ಳುವುದು, ಅವುಗಳನ್ನು ಅಬ್ಸರ್ವ್ ಮಾಡುವುದು ಈ ಒಂದು ಪ್ಯಾನಾಪ್ಟಿಕಾನಿಸಂನ ನಿಖರವಾದ ಅರ್ಥ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್, ಇವತ್ತು April 20 ಆಗಿರುವುದರಿಂದ 1889ರಲ್ಲಿ ಅಡಾಲ್ಫ್ ಹಿಟ್ಲರ್ ಕುಖ್ಯಾತನಾದಂತಹ ಅಡಾಲ್ಫ್ ಹಿಟ್ಲರ್ ಇವರ
ಜನ್ಮವಾಗಿತ್ತು ಸೊ ಅವರ ಕುರಿತಾಗಿ ಕೆಲವೊಂದು ಇನ್ಫಾರ್ಮೇಷನ್ ಗಳನ್ನು ಕ್ವಿಜ್ ಮುಖಾಂತರ ಕೇಳಲಾಗಿದೆ ಸೊ ಕ್ಯೂರಿಯಸ್ ಇರುವವರು ಈ ಒಂದು ಕ್ವಿಜ್ ಗಳನ್ನು ಸಾಲ್ವ್ ಮಾಡೋದು ಇವುಗಳ ಆನ್ಸರ್ ನಾಳೆ ಡಿಸ್ಪ್ಲೇ ಮಾಡಲಾಗುತ್ತೆ ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ